ನೋಡಿ ಈ ವಿಡಿಯೋದಲ್ಲಿ ನಾನು ಡಿವಿಸಿಬಿಲಿಟಿ ಬೈ ಸಿಕ್ಸನ್ನು ಮಾಡ್ತಾ ಇದ್ದೀನಿ ಇದು ಇದಕ್ಕೆ ರೂಲನ್ನು ನೋಡಬೋಣ ರೂಲ್ ಭಾಳ ಸುಲಭ ಆಗಿದೆ ಎ ನಂಬರ್ ಈಸ್ ಡಿವಿಸಿಬಲ್ ಬೈ ಸಿಕ್ಸ್ ಇಟ್ ಈಸ್ ಡಿವಿಸಿಬಲ್ ಬೈ ಬೋತ್ ಟೂ ಆ್ಯಂಡ್ ತ್ರೀ ಅಂದರೆ ನಾವೀಗ ರೂಲ್ ಟು ಮತ್ತು ತ್ರೀಗೆ ಕಲ್ತ್ಕೊಂಡಿದ್ದೀವಿ ಈಗ ಕೊಟ್ಟಿರೋ ನಂಬರು ಬರೀ ಟೂ ಇಂದ ಹೋದ್ರೇ ಸಿಕ್ಸಿಂದ ಡಿವೈಡ್ ಆಗುತ್ತೆ ಅಂತ ಹೇಳೋಕೆ ಬರಲ್ಲ ಬರೀ ತ್ರೀಯಿಂದ ಡಿವೈಡ್ ಆದರೆ ಸಿಕ್ಸಿಂದ ಹೋಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಟೂ ಮತ್ತು ತ್ರೀ ಎರಡರಿಂದನೂ ಹೋಗಬೇಕು ಅದಕ್ಕೋಸ್ಕರ ನಾನೀಗ ಇದು ನಿಮಗೆ ಅರ್ಥ ಮಾಡ್ಸೋಕ್ಕೆ ನಾನು ತ್ರೀ ಎಕ್ಸಾಂಪಲನ್ನ ತೊಗೊಳ್ತಾ ಇದ್ದೀನಿ ಆ ಮೂರು ಎಕ್ಸಾಂಪನ್ನ ಕಲ್ತ್ಕೊಂಡ್ರೆ ಭಾರಿ ಸುಲಭ ಆಗುತ್ತೆ ಎಸ್ ಫಸ್ಟ್ ಎಕ್ಸಾಂಪಲ್ ಚೆಕ್ ತರ್ಟಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ಈಸ್ ಡಿವಿಸಿಬಲ್ ಬೈ ಸಿಕ್ಸ್ ಆಗಿದೆಯಾ ಅಂತ ಕೇಳ್ತಾ ಇದ್ದೇನೆ ಹಾಗಾದರೆ ಫಸ್ಟಿಗೆ ನಾನೇನು ಮಾಡ್ತೀನಿ ನೋಡಿದೀನಿ ಫೈವ್ ಇದಿದೆಯಲ್ಲ ಈ ಫೈವ್ ಲಾಸ್ಟಲ್ಲಿ ಬಂತು ಅಂದರೆ ಇದೇನಾಗಿರುತ್ತೆ ಆಡ್ ನಂಬರ್ ಆಗಿದೆ ಹಾಗಾದ್ರೆ ಕೊಟ್ಟಿರೋ ನಂಬರ್ ಏನು ಗನ್ ನಂಬರ್ ಈಸ್ ನಾಟ್ ಎ ಇವನ್ ನಂಬರ್ ಎಸ್ ನೋಡಿ ಸೊಲ್ಯೂಷನ್ ಅಲ್ಲಿ ಮಾಡ್ತಾ ಇದ್ದೀನಿ ತರ್ಟಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ತರ್ಟಿ ಫೈವ್ ಈಸ್ ನಾಟ್ ಇವನ್ ನಂಬರ್ ಇದು ಈವನ್ ನಂಬರ್ ಅಲ್ಲ ಅಂದ್ರೆ ಏನಾಯ್ತು ಈಸ್ ನಾಟ್ ಡಿವಿಸಿಬಲ್ ಬೈ ಟೂ ಇದು ಟೂ ಇಂದ ಡಿವೈಡ್ ಆಗಲ್ಲ ಟೂ ಇಂದ ಡಿವೈಡ್ ಆಗಲ್ಲ ಅಂತ ತಕ್ಷಣ ನಾನು ಹೇಳ್ಬಿಡ್ಬೋದು ಏನಂತ ತರ್ಟಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ಈಸ್ ನಾಟ್ ಡಿವಿಸಿಬಲ್ ಬೈ ಸಿಕ್ಸ್ ಡೈರೆಕ್ಟಾಗೆ ಮಾಡ್ಬಿಡ್ಬೋದು ಮತ್ತೆ ನೀವು ತ್ರೀಯಿಂದ ಚೆಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಗೊತ್ತಾಯ್ತಾ ನೋಡಿ ಈಗ ಇನ್ನೊಂದು ಎಕ್ಸಾಂಪಲ್ ತೊಗೊಂಡಿನಿ ಚೆಕ್ 5,242 ತೌಸಂಡ್ ಟೂ ಹಂಡ್ರೆಡ್ 6 ಫಾರ್ಟಿ ಈಸ್ ಡಿವಿಸಿಬಲ್ ಬೈ ಸಿಕ್ಸ್ ಆಗಿದೆಯಾ ಅಂತ ಕೇಳ್ತಿದ್ದಾನೆ ಹಾಗಾದರೆ ನಾವು ಫಸ್ಟಿಗೆ ಟೂ ಇಂದ ಡಿವೈಡ್ ಆಗುತ್ತೆ ಚೆಕ್ ಮಾಡೋಣ ಎಸ್ ಸೊಲ್ಯೂಷನ್ ಎಸ್ ಏನಿದೆ ಲಾಸ್ಟ್ ಡಿಜಿಟ್ ಟು ಇರೋದರಿಂದ ಏನಾಗಿದೆ ಎಸ್ ಫೈ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಟು ಈಸ್ ಇವನ್ ನಂಬರ್ ಇದು ಏನಾಗಿದೆ ಇ ಒನ್ ನಂಬರ್ ಆಗಿದೆ ಎಸ್ ಈಸ್ ಡಿವಿಸಿಬಲ್ ಬೈ ಟು ಇದು ಟೂ ಇಂದ ಡಿವೈಡ್ ಆಗ್ತಾ ಇದೆ ಅಂದಾಗ ನಾನು ಏನು ಮಾಡಬೇಕಾಗಿದೆ ಈಗ ತ್ರೀಯಿಂದ ಆಗುತ್ತಾ ಅಂತ ಚೆಕ್ ಮಾಡಬೇಕು ಹಾಗಾದರೆ ನಾವು ಡಿವಿಸಿಬಲ್ ಬೈ ತ್ರೀ ರೂಲ್ ನನಗೆ ಗೊತ್ತಿದೆ ಎಸ್ ಫಸ್ಟಿಗೆ ಏನು ಮಾಡ್ತೀನಿ ಗಿ ನಂಬರನ್ನು ಬರ್ಕೊಳೋಣ ಎಸ್ ಗಿ ನಂಬರ್ ಈಸ್ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಟೂ ಆಗಿದೆ ನೆಕ್ಸ್ಟ್ ಏನು ಮಾಡಬೇಕು ನಿಮಗೆ ಗೊತ್ತಿದೆ ಗೊತ್ತಿಲ್ಲ ಎಸ್ ಸಮಾಪ್ತ ಡಿಸಿಟ್ಸನ್ನು ಮಾಡ್ತೀರಿ ಫೈವ್ ಪ್ಲಸ್ ಟು ಪ್ಲಸ್ ಫೋರ್ ಪ್ಲಸ್ ಟು ಆ್ಯಡ್ ಮಾಡೋಣವಾ ಫೈವ್ ಪ್ಲಸ್ ಟು ಸೆವೆನ್ ಸೆವೆನ್ ಪ್ಲಸ್ ಫೋರ್ ಇಲೆವೆನ್ ಇಲೆವೆನ್ ಪ್ಲಸ್ ಟು ತರ್ಟೀನ್ ಬಂತು ಸಮ್ಮು ಅಥವಾ ಹಾಗಾದರೆ ಇದನ್ನೇನು ಮಾಡಬೇಕು ಸಮ್ಮನ್ನು ಎಸ್ ತ್ರೀಯಿಂದ ಡಿವೈಡ್ ಆಗುತ್ತೆ ಚೆಕ್ ಮಾಡಬೇಕಾಗತ್ತೆ ಎಸ್ ತ್ರೀ ಫೋರ್ಸ್ ಟ್ವೆಲ್ವ್ ಆಯಿತು ರಿಮೈಂಡರ್ ಎಷ್ಟು ಬಂತು ಒನ್ ಬರ್ತಾ ಇದೆ ಹಾಗಾದರೆ ಕಂಪ್ಲೀಟಾಗಿ ಸಮಾಪ್ತ ಡಿಸಿಟ್ಸು ಕಂಪ್ಲೀಟಾಗಿ ತ್ರೀಯಿಂದ ಡಿವೈಡ್ ಆಗ್ತಾ ಇಲ್ಲ ಹಾಗಾದರೆ ಸಮ್ ಸಮಾಪ್ತ ಡಿಸಿಟ್ಸ್ ಎಷ್ಟು ಬಂದಿತ್ತು ತರ್ಟೀನ್ ಈಸ್ ನಾಟ್ ಡಿವಿಸಿಬಲ್ ಬೈ ತ್ರೀ ದೇರ್ ಫೋರ್ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಫಾರ್ಟಿ ಟೂ ಈಸ್ ನಾಟ್ ಡಿವಿಸಿಬಲ್ ಬೈ ತ್ರೀ ಇದೇನಾಯಿತು ಟೂಯಿಂದ ಡಿವೈಡ್ ಆಗಿತ್ತು ಎಸ್ ತ್ರೀಯಿಂದ ಡಿವೈಡ್ ಆಗ್ತಾ ಇಲ್ಲ ಹಾಗಾಗಿ ನಾನು ಏನು ಹೇಳ್ಬೋದು ಲಾಸ್ಟಿಗೆ ಎಸ್ ಫೈ ತೌಸಂಡ್ ಟು ಈಸ್ ನಾಟ್ ಡಿವಿಸಿಬಲ್ ಬೈ ಸಿಕ್ಸ್ ಆಗಿರುತ್ತೆ ಎಸ್ ನೋಡಿ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ ಚೆಕ್ ಟೂ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ಈಸ್ ಡಿವಿಸಿಬಲ್ ಬೈ ಸಿಕ್ಸ್ ಆಗಿದೆಯಾ ಅಂತ ಎಸ್ ಫಸ್ಟಿಗೆ ಡಿವಿಸಿಬಲ್ ಬೈ ಟು ಚೆಕ್ ಮಾಡೋಣ ಸೊಲ್ಯೂಷನ್ ಎಸ್ ನೋಡಿ ಏನಾಗಿದೆ ಇದು ಓರ್ ಇರೋದರಿಂದ ಇಟ್ ಈಸ್ ಇ ಒನ್ ನಂಬರ್ ಎಸ್ ಟು ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ಈಸ್ ಇ ಒನ್ ನಂಬರ್ ಆಗಿದೆ ಇ ಒನ್ ನಂಬರ್ ಆಗಿದೆ ಅಂದರೆ ಎಸ್ ಇಟ್ ಈಸ್ ಡಿವಿಸಿಬಲ್ ಬೈ ಟೂ ಆಯಿತು ಹಾಗಾದರೆ ಟೂ ಇಂದ ಡಿವೈಡ್ ಆಗಿದೆ ಅಂತ ತಕ್ಷಣ ನಾನು ಏನು ಮಾಡಬೇಕು ತ್ರೀಯಿಂದ ಚೆಕ್ ಮಾಡಲೇಬೇಕಾಗುತ್ತೆ ಎಸ್ ಇ ಒನ್ ನಂಬರ್ ಈಸ್ ಟೂ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ಆಗಿದೆ ತ್ರೀಯಿಂದ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಬೇಕು ಅಂದರೆ ಏನು ಮಾಡಬೇಕು ಈಗ ಸಮಾಪ್ತ ಡಿಸಿಟ್ಸನ್ನು ಮಾಡಬೇಕಾಗತ್ತೆ ಓಕೆ ಎಸ್ ಸಮಾಪ್ತ ಡಿಸಿಟ್ಸ್ ನೋಡಿ

ದೇರ್ ಫೋರ್ ಟೂ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಏಯ್ಟಿ ಫೋರ್ ಈಸ್ ಡಿವಿಸಿಬಲ್ ಬೈ ತ್ರೀ ಹಾಗಾದರೆ ಇದು ಟೂ ಇಂದನೂ ಡಿವೈಡ್ ಆಯಿತು ತ್ರೀಯಿಂದನೂ ಡಿವೈಡ್ ಆಯಿತು ನೋಡಿ ಹೇಳ್ತಾ ಇದ್ದಾರೆ ಟೂ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ಈಸ್ ಡಿವಿಸಿಬಲ್ ಬೈ ಬೋತ್ ಟೂ ಆಯ್ ತ್ರೀ ಎರಡರಿಂದನೂ ಹೋಗ್ತಾ ಇದೆ ಹಾಗಾಗಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಏಯ್ಟಿ ಫೋರ್ ಈಸ್ ಡಿವಿಸಿಬಲ್ ಬೈ ಸಿಕ್ಸ್ ಅರ್ಥ ಆಗ್ತಿದೆಯಾ ಬರೀ ಟೂ ಇಂದ ಹೋಗಲಿಲ್ಲ ಅಂದರೆ ಸಿಕ್ಸಿಂದ ಹೋಗಲ್ಲ ತ್ರೀಯಿಂದ ಹೋಗಲಿಲ್ಲ ಅಂದರೆ ಸಿಕ್ಸಿಂದ ಹೋಗಲ್ಲ ಎರಡರಿಂದನೂ ಡಿವೈಡ್ ಆದರೆ ಮಾತ್ರ ಸಿಕ್ಸಿಂದ ಹೋಗುತ್ತೆ ಗೊತ್ತಾಯ್ತಾ ಇಷ್ಟು ರೂಲನ್ನು ನೆನ್ಪಾಗಿಟ್ಕೊಂಡಿರಿ